ರೈತರಿಗೆ ಯುವಕರಿಗೆ ಗ್ಯಾರಂಟಿ ಘೋಷಿಸಿದ ಬೆನ್ನಿಗೆ ಕಾಂಗ್ರೆಸ್ ದೇಶದ ಮಹಿಳೆಯರಿಗೆ ದೊಡ್ಡ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಕರ್ನಾಟಕ ತೆಲಂಗಾಣಗಳಲ್ಲಿ ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದು ಬಿಜೆಪಿನೂ ಗ್ಯಾರಂಟಿ ಘೋಷಿಸುವ ಹಾಗೆ ಮಾಡಿದಂತಹ ಕಾಂಗ್ರೆಸ್ ಈಗ ಇಡೀ ದೇಶದಲ್ಲಿ ಗ್ಯಾರಂಟಿ ಮೂಲಕ ಬದಲಾವಣೆಯನ್ನು ತರೋದಿಕ್ಕೆ ಮುಂದಾಗಿದೆ. ಆದ್ರೆ ಇದೇ ವೇಳೆ ಹಲವು ಪ್ರಶ್ನೆಗಳು ಕಾಡುತ್ತವೆ. ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಗೆಲುವನ್ನ ಬರೆಯಬಲ್ವ? ಅದೆಷ್ಟೇ ಕಷ್ಟ ಆದರೂ ಮೋದಿ ಹಾಗೂ ಬಿಜೆಪಿ ಬೆನ್ನಿಗೆ ನಿಂತ ಮಹಿಳೆಯರು ಈ ಬಾರಿ ಮನಸ್ಸನ್ನ ಬದಲಾಯಿಸ್ತಾರ? ಇದು ಕಾಂಗ್ರೆಸ್ನ ಮಾಸ್ಟರ್ ಸ್ಟ್ರೋಕ್ ಆಗಲಿದೆಯಾ? ಬಿಜೆಪಿ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಲಿದೆ? ಮಹಿಳೆಯರು ಯುವ ಜನರನ್ನ ತಮ್ಮತ್ತ ಸೆಳೆಯುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿ ಆಗ್ತಾರ, ಅಥವಾ ಮೋದಿ ಹಾಗೂ ಹಿಂದುತ್ವದ ಎದುರು ಇದೆಲ್ಲ ವ್ಯರ್ಥವಾಗಿ ಹೋಗಲಿದೆಯಾ? ಇವೆಲ್ಲ ಅನುಮಾನಗಳ ನಡುವೆಯೂ ಒಂದು ಸಮಾಧಾನ ಏನಂದ್ರೆ, ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಬಿಜೆಪಿ ಹಾಗೆ ಬರೀ ರಾಜಕೀಯ ಇಲ್ಲ, ಗೆಲ್ಲುವ ಗಿಮಿಕ್ ಇದಲ್ಲ, ಬದಲಾಗಿ ಪ್ರಜಾಪ್ರಭುತ್ವದ ದೊಡ್ಡ ಮಟ್ಟದ ಪರಿವರ್ತನೆಗೆ ಪ್ರೇರಣೆಯಾಗಬಲ್ಲಂತಹ ನ್ಯಾಯದ ವಿಚಾರವೊಂದು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗದ ಹಕ್ಕುಗಳ ಮೂಲಕ ಇಲ್ಲಿ ಪ್ರತಿಪಾದಿತವಾಗಿದೆ. ಕರ್ನಾಟಕದ ಮಾದರಿಯನ್ನೇ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯನ್ನ ಎದುರಿಸುವಲ್ಲಿಯೂ ಮುಂದುವರೆಸಿದೆ. ಕರ್ನಾಟಕದಲ್ಲಿ ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡು ಹೇಗೆ ಮಹತ್ವದ ಗ್ಯಾರಂಟಿಗಳನ್ನ ಘೋಷಣೆ ಮಾಡಲಾಗಿತ್ತೋ ಅದೇ ರೀತಿ ಇಡೀ ದೇಶದಲ್ಲಿ ಮಹಿಳೆಯರಿಗೆ 5 ಗ್ಯಾರಂಟಿಗಳನ್ನ ಬುಧವಾರ ಘೋಷಣೆ ಮಾಡಿದೆ. ನಾರಿ ನ್ಯಾಯ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಕಾಂಗ್ರೆಸ್ ಮಹಿಳೆಯರಿಗೆ ನೀಡ್ತಾ ಇರುವಂತಹ ಭರವಸೆಗಳು 5. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ದೇಶದ ಬಡ ಕುಟುಂಬದ ಮಹಿಳೆಗೆ ವಾರ್ಷಿಕ 1 ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡೋದಾಗಿ, ಮತ್ತು ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡೋದಾಗಿ ಅದು ಘೋಷಣೆ ಮಾಡಿದೆ. ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನಮ್ಮ ಗ್ಯಾರಂಟಿಗಳು ಖಾಲಿ ಭರವಸೆ ಮತ್ತು ಹೇಳಿಕೆಗಳಲ್ಲ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ಮತ್ತು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನವನ್ನ ಉಳಿಸುವಂತಹ ಈ ಹೋರಾಟದಲ್ಲಿ ನಮ್ಮ ಕೈಗಳನ್ನ ಬಲಪಡಿಸಬೇಕು ಅಂತ ಖರ್ಗೆ ಅವರು ಮನವಿ ಮಾಡಿದ್ದಾರೆ. ನಾರಿ ನ್ಯಾಯದ ಅಡಿಯಲ್ಲಿನ 5 ಗ್ಯಾರಂಟಿಗಳು ಈ ರೀತಿ ಇವೆ. ಮೊದಲನೇದಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ ಯೋಜನೆ. ದೇಶದ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ವರ್ಗಾವಣೆ ಮಾಡುವಂತಹ ಸ್ಕೀಮ್ ಇದು. ಇನ್ನು ಎರಡನೇದಾಗಿ ಆದಿ ಅಬಾದಿ ಪೂರಾ ಹಕ್. ಇದರಡಿಯಲ್ಲಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಎಲ್ಲಾ ಹೊಸ ನೇಮಕಾತಿಗಳಲ್ಲಿ 50% ಮಹಿಳೆಯರಿಗೆ ಮೀಸಲಾಗಿಡೋದು. ಇನ್ನು ಮೂರನೇದಾಗಿ ಶಕ್ತಿಕಾ ಸಮ್ಮಾನ್. ಈ ಗ್ಯಾರಂಟಿ ಅಡಿಯಲ್ಲಿ ಆಶಾ, ಅಂಗನವಾಡಿ ಮತ್ತು ಮಧ್ಯಾಹ್ನದ ಊಟದ ಕಾರ್ಯಕರ್ತೆಯರ ಮಾಸಿಕ ಗೌರವಧನವನ್ನ ಡಬಲ್ ಮಾಡಲಾಗುವುದು. ನಾಲ್ಕನೇದಾಗಿ ಅಧಿಕಾರ ಮೈತ್ರಿ. ಮಹಿಳೆಯರಿಗೆ ಅವರ ಕಾನೂನು ಹಕ್ಕುಗಳ ಬಗ್ಗೆ ತಿಳಿಸಿಕೊಡೋದಿಕ್ಕೆ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಕಾನೂನು ಸಹಾಯಕರ ನೇಮಕದ ಭರವಸೆ. ಇನ್ನು ಐದನೇದಾಗಿ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ಗಳು. ಈ ಗ್ಯಾರಂಟಿ ಯೋಜನೆಯಡಿ ದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಮಹಿಳೆಯರಿಗಾಗಿ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 1 ಹಾಸ್ಟೆಲ್ ನಿರ್ಮಾಣ ಮತ್ತು ಇಂಥ ಹಾಸ್ಟೆಲ್ಗಳ ಸಂಖ್ಯೆ ದ್ವಿಗುಣಗೊಳಿಸಲಾಗುವುದು. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಈಗಾಗಲೇ ಯುವಕರಿಗಾಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ನಿರುದ್ಯೋಗಿ ಯುವಕರ ಪಾಲಿನ ಭರವಸೆಗಳಾಗಿ ಅವು ಮುಖ್ಯವಾದವುಗಳಾಗಿವೆ. ಉದ್ಯೋಗ ಸೃಷ್ಟಿಗೆ ಒತ್ತು ನೀಡುವ ಹಾಗೂ ಕೇಂದ್ರದಲ್ಲಿನ 30 ಲಕ್ಷ ಖಾಲಿ ಹುದ್ದೆಗಳನ್ನ ತಕ್ಷಣವೇ ಭರ್ತಿ ಮಾಡುವಂತಹ ಆ ಭರವಸೆಗಳು ಖಂಡಿತ ಅಸಾಧಾರಣವಾದವುಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮೊದಲ ಹೆಜ್ಜೆನೆ 30 ಲಕ್ಷ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಈ ಭಾರತೀ ಭರೋಸಾ ಯೋಜನೆ ನಿಜವಾಗಿಯೂ ಬಹಳ ದೊಡ್ಡ ಯೋಜನೆಯಾಗಿದೆ. ಇನ್ನು ಎರಡನೇದಾಗಿ ಮೊದಲ ಕೆಲಸದ ಗ್ಯಾರಂಟಿ. ಪ್ರತಿ ಪದವೀಧರರು ಮತ್ತು ಡಿಪ್ಲೊಮಾ ಪದವೀಧರರಿಗೆ 1 ಲಕ್ಷ ರೂಪಾಯಿ ಸ್ಟೈಪೆಂಡ್ನೊಂದಿಗೆ 1 ವರ್ಷದ ಇಂಟರ್ನ್ಶಿಪ್. ಇನ್ನು ಮೂರನೇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮುಕ್ತಿ ಭರವಸೆ. ಪತ್ರಿಕೆ ಸೋರಿಕೆ ತಡೆಯೋದಿಕ್ಕೆ ಹೊಸ ಕಾನೂನು ತರೋ ಮೂಲಕ ಪರೀಕ್ಷೆಗಳನ್ನ ವಿಶ್ವಾಸಾರ್ಹ ರೀತಿಯಲ್ಲಿ ನಡೆಸುವಂತಹ ಭರವಸೆ ಅದು. ನಾಲ್ಕನೇದಾಗಿ ಸಾಮಾಜಿಕ ಭದ್ರತೆ. ಚಾಲಕರು, ಗಾರ್ಡ್ಗಳು ಮತ್ತು ಡೆಲಿವರಿ ಬಾಯ್ಗಳಂತಹ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಗಾಗಿ ಕಾನೂನನ್ನ ತರುವಂತಹ ಭರವಸೆ. ಇನ್ನು ಐದನೇದಾಗಿ ಯುವ ರೋಷಣಿ. 5,000 ಕೋಟಿ ರಾಷ್ಟ್ರೀಯ ನಿಧಿಯಿಂದ ಜಿಲ್ಲಾ ಮಟ್ಟದಲ್ಲಿ ಸ್ಟಾರ್ಟ್ಅಪ್ ಫಂಡ್ ನೀಡುವ ಮೂಲಕ ಯುವ ಉದ್ಯಮಿಗಳನ್ನ ಬೆಂಬಲಿಸುವಂತಹ ಭರವಸೆ ಇದು. ಜೊತೆಗೆ ಕಾಂಗ್ರೆಸ್ ರೈತರಿಗೆ ನೀಡಿರುವಂತಹ ಭರವಸೆ ಕೂಡ ಅಷ್ಟೇ ಮಹತ್ವದ್ದು. ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿಯನ್ನ ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿದೆ. MSPಗೆ ಕಾನೂನು ಖಾತ್ರಿಯನ್ನ ಮೊದಲ ಬಾರಿಗೆ ರಾಷ್ಟ್ರೀಯ ಪಕ್ಷವನ್ನು ಬೆಂಬಲಿಸಿದೆ. ಇನ್ನೊಂದು ಕಡೆ ಆದಿವಾಸಿ ಸಮಾಜಕ್ಕೆ ಉತ್ತಮ ಆಡಳಿತ, ಸುಧಾರಣೆಗಳು, ಭದ್ರತೆ, ಸ್ವ ಆಡಳಿತ, ಆತ್ಮಗೌರವ, ಉಪಯೋಜನೆ ಎನ್ನುವಂತಹ 6 ಸಂಕಲ್ಪಗಳನ್ನ ಕೂಡ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಹೀಗೆ ಚುನಾವಣೆಯನ್ನ ಕಾಂಗ್ರೆಸ್ ಎದುರಿಸ್ತಾ ಇರೋದು ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯೊಂದಿಗೆ. ಹಾಗಾಗಿನೇ ಇದು ಬಿಜೆಪಿಯ ಅಗ್ಗದ ಚುನಾವಣೆಯ ಗಿಮಿಕ್ ಅಲ್ಲ, ಬಹಳ ಬಹಳ ಎತ್ತರದಲ್ಲಿನ ಮತ್ತು ಘನತೆಯ ಗ್ಯಾರಂಟಿಗಳಾಗಿವೆ.
ಅಧಿಕಾರದಲ್ಲಿರುವವರು ಸರ್ವಾಧಿಕಾರದ ಧೋರಣೆಯೊಂದಿಗೆ ಆಕ್ರಮಿಸಿಕೊಳ್ತಾ ಇರೋದ್ರ ಬಗ್ಗೆ ಮತ್ತು ಸಾಮಾಜಿಕ ಆರ್ಥಿಕ ತಾರತಮ್ಯವನ್ನು ಎಸೆತ್ತಾ ಇರೋದ್ರ ಬಗ್ಗೆ ಎಚ್ಚರಿಸಿದಂತ ಭಾರತ್ ಜೋಡೋ ಯಾತ್ರೆಯ ಬಳಿಕ ಆದ್ರೆ ಎರಡನೇ ಹಂತವಾಗಿ ರಾಹುಲ್ ಅವರು ಕೈಗೊಂಡಿದ್ದು ಭಾರತ್ ಜೋಡೋ ನ್ಯಾಯ ಯಾತ್ರೆ. ಇದು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಸಾಂವಿಧಾನಿಕ ಆದರ್ಶಗಳನ್ನು ಸಾಧಿಸೋದಿಕ್ ಮುಂದಾಗಿದೆ. ಇದು ಮಹತ್ವದ ಆಶಯ. ರಾಜಕೀಯ ನ್ಯಾಯ ಎಲ್ಲಾ ಭಾರತೀಯರಿಗೆ ಘನತೆ ಮತ್ತು ಗೌರವದ ಸಾಂವಿಧಾನಿಕ ಮೌಲ್ಯಗಳನ್ನು ಪ್ರತಿಪಾದಿಸಿದ್ರೆ, ಸಾಮಾಜಿಕ ನ್ಯಾಯ ಸರ್ಕಾರದ ನೀತಿ ನಿರ್ಧಾರಗಳಲ್ಲಿ ಅಂಚಿನಲ್ಲಿರುವ ವರ್ಗದ ಪಾಲ್ಗೊಳ್ಳುವಿಕೆಯನ್ನು ಬಯಸುತ್ತೆ. ಇನ್ನು ಆರ್ಥಿಕ ನ್ಯಾಯ ಈ ದೇಶದ ಪ್ರತಿಯೊಬ್ಬ ಯುವಕರಿಗೂ ಉದ್ಯೋಗವನ್ನ ನೀಡುತ್ತೆ ಮತ್ತು ಅಸಮಾನತೆಯನ್ನ ಕೊನೆಗಾಣಿಸುತ್ತೆ. ಈಗಾಗಲೇ ಕಾಂಗ್ರೆಸ್ ಘೋಷಿಸಿರುವಂತಹ ಎಲ್ಲಾ ಗ್ಯಾರಂಟಿಗಳು ಇದಿಷ್ಟು ಆಶಯಗಳನ್ನು ಈಡೇರಿಸುವಂತಹ ಕಾರಣದಿಂದಾಗಿ ದೇಶದ ಸಂದರ್ಭದಲ್ಲಿ ಮಹತ್ವದ ಹೆಜ್ಜೆಗಳಾಗಿವೆ. ಕಾಂಗ್ರೆಸ್ ತನ್ನ ಭರವಸೆಗಳನ್ನ ಕಾಂಗ್ರೆಸ್ ಗ್ಯಾರಂಟಿ ಅಂತ ಕರೆದಿದೆ. ಆದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ನಕಲಿ ಮಾಡಿದಂತಹ ಬಿಜೆಪಿ ಮಾತ್ರ ಅವುಗಳನ್ನ ಮೋದಿ ಗ್ಯಾರಂಟಿ ಅಥವಾ ಮೋದಿ ಸರ್ಕಾರಕ್ಕೆ ಗ್ಯಾರಂಟಿ ಅಂತ ಕರೆದಿದೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಆಗ್ಲಿ, ಮೋದಿ ಸರ್ಕಾರ ಆಗ್ಲಿ ನೀಡಿದಂತಹ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ. ಹೀಗಿರುವಾಗ್ಲೂ ಅದು ಮೋದಿ ಗ್ಯಾರಂಟಿಯ ಮಾತಾಡ್ತಾ ಇರೋದು ವಿಪರ್ಯಾಸ ಮತ್ತು ಹಾಸ್ಯಾಸ್ಪದ. ಆದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ 6 ತಿಂಗಳಲ್ಲಿ ತಾನು ಘೋಷಣೆ ಮಾಡಿದಂತ ಎಲ್ಲ 5 ಭರವಸೆಗಳನ್ನ ಜಾರಿಗೊಳಿಸಿತು. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನದಿಂದ 4 ಕೋಟಿಗೂ ಹೆಚ್ಚು ಜನರು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಸರ್ಕಾರ ಹೇಳಿದೆ. ಆದ್ರೆ ಈ ಬದ್ಧತೆ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಎದುರಿಸೋದಿಕ್ಕೆ ಅದಕ್ಕೆ ಒಂದು ಆತ್ಮವಿಶ್ವಾಸವನ್ನ ತುಂಬಿದೆ ಅನ್ನೋದು ಇಲ್ಲಿ ನಿಜ. ಉದ್ಯೋಗ ಮತ್ತು ಜೀವನೋಪಾಯವನ್ನೇ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಮುಖ ವಿಷಯಗಳನ್ನಾಗಿ ಮುಂದಿಟ್ಟಿದೆ. ಆದ್ರೆ ಈ ವಿಚಾರಗಳನ್ನ ಅದು ಹೇಗೆ ಜನರಿಗೆ ಮುಟ್ಟಿಸಲಿದೆ ಮತ್ತು ಬಿಜೆಪಿಯ ತಂತ್ರಗಾರಿಕೆಯನ್ನ ಮೀರಿ ತನ್ನ ಪ್ರಾಮಾಣಿಕ ಉದ್ದೇಶಗಳನ್ನ ಜನರಿಗೆ ಅದು ಹೇಗೆ ಮನವರಿಕೆ ಮಾಡಿಕೊಡಲಿದೆ ಅನ್ನೋದೇ ಈಗಿನ ಪ್ರಶ್ನೆ. ಬಿಜೆಪಿ ಭಾವನಾತ್ಮಕ ವಿಚಾರಗಳನ್ನ, ಅದರಲ್ಲೂ ಅಯೋಧ್ಯೆಯ ರಾಮ ಮಂದಿರ ಮತ್ತು ಹಿಂದುತ್ವದ ವಿಚಾರಗಳನ್ನ ತೆಗೆದುಕೊಂಡು ಜನರನ್ನ ಧರ್ಮದ ಅಮಲಿನಲ್ಲಿ ಮುಳುಗಿಸುವಂತ ಹೊತ್ತಲ್ಲಿ ಕಾಂಗ್ರೆಸ್ ತನ್ನ ಸದುದ್ದೇಶದ ಮತ್ತು ಸತ್ಯದ ಹೆಜ್ಜೆಗಳ ಬಗ್ಗೆ ಜನತೆಯ ಗಮನ ಸೆಳೆಯಬೇಕಿರೋದು ಇಲ್ಲಿ ಬಹಳ ಮುಖ್ಯವಾಗಿದೆ. ಇವತ್ತು ದೇಶ ಎದುರಿಸ್ತಾ ಇರುವಂತಹ ಬಿಕ್ಕಟ್ಟು, ಯುವಕರೆದುರಿನ ಹತಾಶ ಸ್ಥಿತಿ ಇವೆಲ್ಲದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಯೋಜನೆಗಳು ಗಮನಾರ್ಹವಾಗಿವೆ. ಎಲ್ಲಾ ನಾಗರಿಕರಿಗೆ ಯೋಗ್ಯ ಜೀವನ ಮತ್ತು ಕನಿಷ್ಠ ಜೀವನ ಮಟ್ಟವನ್ನು ಖಾತ್ರಿಪಡಿಸುವಂತಹ ಕಾಂಗ್ರೆಸ್ ಗ್ಯಾರಂಟಿಗಳು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಹೊಳಪು ಕೊಡುವಂತಾಗಲಿವೆ. ಅವುಗಳ ಬಗ್ಗೆ ಜನರಿಗೆ ಅರ್ಥ ಮಾಡಿಸಬೇಕಾಗಿರೋದು, ಹಿಂದುತ್ವದ ಅಬ್ಬರದ ಸದ್ದಿನಲ್ಲಿ ಅವು ಅಡಗಿ ಹೋಗದಂತೆ ನೋಡ್ಕೊಳ್ಬೇಕಾಗಿರೋದು ಈಗಿನ ಅತ್ಯಗತ್ಯ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.